ಜಮೀಲ್ ಸಾವಣ್ಣ ಅವರು ನಿಮ್ಮೆಲ್ಲರನ್ನೂ ಕೂಡ ಹೃತ್ಪೂರ್ವಕವಾಗಿ ವಂದಿಸಲಿದ್ದಾರೆ. ನಾನು ಪದಗಡೆ ಬರ್ತಾ ಇಲ್ಲ, ಬಟ್ ಒಂದು ಮಾತ್ರ ಹೇಳ್ಬೋದು, ಇಷ್ಟು ಮಳೆ ಅಲ್ಲ ಇಷ್ಟು ಗಾಳಿ ಏನೇ ಇದ್ರೂ ಇಷ್ಟು ಜನ ತುಂಬಿದ್ದೀವಿ ಅಂತಂದರೆ ನಿಮಗೆಲ್ಲ ಭಾಳ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಂಡಿದ್ದಕ್ಕೆ. ಕಾರ್ಯಕ್ರಮ ನಾನು ಗುರುವಾರ ಡಿಸೈಡ್ ಆಯಿತು, ನನಗೆ ಫೋನ್ ಬರುತ್ತೆ ಈ ಥರ ಒಂದು ಕಾಲೆಲ್ಲ ನಾನೇ ಮಾಡ್ತೀನಿ, ಇದನ್ನು ನಿರ್ವಹಿಸ್ತೀನಿ ಅಂತ ಹೇಳಿದೆ ಸಾರ್ಗೆ. ಅವ್ರು ನನಗೇನು ಅನಿಸ್ತಿಲ್ಲ, ಬಟ್ ಅವ್ರು ಹೇಳ್ಕೊಟ್ಟಿದ್ದೇನೆ ಬೆರಳ ಮೇಲೆ ತೋರಿಸು ಮುಂದೆ ನಡಿ ಅಂತ ಹೇಳಿದ್ರು. ಅದು ನಾವು ಇಬ್ಬರು ಫೋನಲ್ಲಿ ಮಾತಾಡಬೇಕಾದ್ರೆ ನಮ್ಮ ಇಬ್ಬರು ಮನಸ್ಸಲ್ಲಿದ್ದಿದ್ದು ಒಂದೇ ಒಬ್ಬರೇ, ಮೇಷ್ಟ್ರು ಡಾಕ್ಟರ್ ಎಚ್ ಎಸ್ ವಿ ಅವ್ರನ್ನ ಗೆಸ್ಟಾಗಿ ಇಟ್ಕೊಬೇಕು ಅಂತ. ವೆರಿ ಶಾರ್ಟ್ ನೋಟಿಸ್ ಕೊಟ್ವಿ, ಅವತ್ತಿನವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ನೋಟಿಸ್ ಅಂದರೆ ಎರಡೇ ದಿನ ನಮಗೂ ಕಾರ್ಯಕ್ರಮ ಮಾಡಬೇಕು ಅಂದಾಗ ದೇವರು ಇದ್ದಾನೆ. ಅವತ್ತು ಯಾರಿಗೆ ನನ್ನವ್ರದ್ದು 9 ಇವತ್ತುವರೆಗೂ ನನಗೆ ದಾರಿ ತೋರಿಸ್ತಾ ಇರೋರು ಅಂದರೆ ಡಾಕ್ಟರ್ ನಾ ಸೋಮೇಶ್ವರರು. ಪ್ರತಿ ಪುಸ್ತಕದಲ್ಲೂ ಒಳ್ಳೆಯದು ಕೆಟ್ಟದು ಫೀಡ್ಬ್ಯಾಕು. ನನ್ನ ಗೆಲುವಿಗೆ ಕಾರಣ ಒಂದು ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ಅವರು ನನಗೆ ದಾರಿ ತೋರಿಸ್ತಾ ಇದ್ದಾರೆ. ನಂಬಿ ಬಿಟ್ಟರೆ ಬಿಡಿ, ಏನಂತೀರಾ ಪುಸ್ತಕದ ಹೆಸರು? ನಾನು ಡಾಕ್ಟರ್ ನಾ ಸೋಮೇಶ್ವರದ್ದು ನೆಕ್ಸ್ಟ್ ಮುಂದಿನ 3 ಪುಸ್ತಕ. ನಾವು ಆಲ್ರೆಡಿ ಅನಂತದೆಡೆಗೆ ಓ ನನ್ನ ಚೇತನ ಅಂತ 2 ಪುಸ್ತಕ ಮಾಡಿ ಅದು ಇವತ್ತು ಭಾಳ ಸಕ್ಸಸ್ಫುಲ್ ಆಗಿದೆ. ಇನ್ನು ನಂದು ಮತ್ತು ಸಾರ್ದು 3 ಪುಸ್ತಕ ಇವತ್ತು ಬೆಳಗ್ಗೆ ನನಗೆ ಅವರು ಡ್ರಾಫ್ಟ್ನ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಒಂದೂವರೆ ತಿಂಗಳಲ್ಲಿ ಮತ್ತೆ ಅವ್ರ ಪುಸ್ತಕಕ್ಕೆ ನಾವು ಭೇಟಿ ಆಗ್ತೀವಿ. ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ, ಭಾಳ ಅದ್ಭುತವಾದ ಪುಸ್ತಕ ಅದಾಮೇಲೆ ಜೋಗಿ ಸರ್ ನನಗೆ ವರ್ಕ್ ಮಾಡ್ತಾರೆ ಟೈಮಿಂದನೂ ನಾನು ಅವ್ರನ್ನ ಶಿಫ್ಟಲ್ಲಿ ಇರ್ತಾ ಇದ್ದೆ. ನನ್ನ ಇನ್ನೊಬ್ಬ ಶಿಫ್ಟಲ್ಲಿರೋ ನನ್ನ ಯಾವಾಗಲೂ ಬಂದು ಶಿಫ್ಟ್ ಚೇಂಜ್ ಮಾಡೋ, ಇವತ್ತು ನನ್ನ ಜೋಗಿ ಬುಕ್ ರಿಲೀಸ್ ಇದೆ ಅಂತ. ಆ ಒಂದೊಂದು ತಿಂಗಳಿಗೂ 2 ತಿಂಗಳಿಗೂ ಈ ಥರ ಹೇಳೋನು ನನಗೆ, ಇವನು ಯಾವನಪ್ಪ ಜೋಗಿ 2 ತಿಂಗಳು ಬುಕ್ ಬರೀತಾರಲ್ಲ ಅಂತ ನನಗೆ ಒಂಥರ ಅನಿಸ್ತಾ ಇತ್ತು ನನಗೆ. ಆವಾಗ ನೋಡ್ತು ಅಂತಾರೆ ದೇವ್ರು ಹೆಂಗೆ ಮಾಡಿದ್ದಾನೆ ಅಂತಂದರೆ 1995-1997 ನಾನು ಆ ಥರ ಹೇಳ್ತಿದ್ದವನು 2013-14 ನಾನೇ ಅವ್ರ ಬುಕ್ಕನ್ನ ಪ್ರಕಟಣೆ ಮಾಡ್ತಿರ್ಬೇಕಂದ್ರೆ ಅವನ ಕೈವಾಡ ಹೇಗಿದೆ ಅಂತ ನೋಡಿ. ಅದು 5 ಪುಸ್ತಕನೂ ಭಾಳ ಸಕ್ಸಸ್ಫುಲ್ ಆಗಿದೆ, ಅವ್ರ ಜೊತೆಗೆ ನಾನು ಮಾಡಿದ ಪುಸ್ತಕಗಳೆಲ್ಲನೂ ಸಕ್ಸಸ್ಫುಲ್ ಆಗಿದೆ. ಏನು ಅಂತಂದರೆ ಜೋಗಿ ಸಾರು ಒಂದು ಕ್ರಿಯೇಟಿವಿಟಿಲಿ ಭಾಳ ದೊಡ್ಡ ಇದು ಅಂದರೆ ನನಗೆ ಏನೋ ಹೊಸ್ದಾಗಿ ಮಾಡ್ತಿರಬೇಕು ಅಂತಂದಾಗ ಇವತ್ತಿಗೂ ಅಷ್ಟೇ ಈ ಕಾಫಿ ಸಂಗೀತ ಪುಸ್ತಕ ಅವ್ರದ್ದೇ ಪ್ರೇರಣೆ. ಅವರೂ ಡಿಫ್ರೆಂಟಾಗಿ ಏನೋ ಮಾಡ್ತಾ ಇರಬೇಕು ಅಂತಾರೆ, ಸರಿ ಇವತ್ತು ಒಂದು ಸಂಗೀತ ಪುಸ್ತಕನ ಮಿಕ್ಸ್ ಮಾಡಿ ಮಾಡಿದೆ ಅಂತಂದರೆ ಅದಕ್ಕೆ ಕಾರಣ ಬಂದು ಜೋಗಿ ಸಾರೇ. ನನಗೆ ಎಷ್ಟು ಖುಷಿಯಾಗತ್ತೆ ಅಂತಂದರೆ ಅವ್ರು ಬ್ಯಾಂಕಲ್ಲಿ ಇದ್ದರು, ನಾನು ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿದೆ ಅವ್ರಿಗೆ, ಸರ್ ಇದ್ರ ಒಂದು ಕಾರ್ಯಕ್ರಮ ಇದೆ ಅಂತಂದಾಗ. ಗುರುಗಳಿಗೂ ಅಷ್ಟೇ ನನಗೂ ಅಷ್ಟೇ ಅವ್ರು ಫೋನ್ ಮಾಡಿ ಅಂದರೆ ವಾಟ್ಸಪ್ಪಲ್ಲೇ ಕಳಿಸಿದ್ರು ನನ್ನ ಕಾರ್ಯಕ್ರಮ, ನಾನು ಯಾವತ್ತಿದ್ರು ಬಂದೇ ಬರ್ತೀನಿ ಅಂತ ಹೇಳಿದ್ರು. ಸೊ ಜೋಗಿ ಸಾರ್ಗೂ ಅಷ್ಟೇ, ಇನ್ನು ಮುಂದಿನ ಪುಸ್ತಕಗಳು ಭಾಳ ಅದ್ಭುತವಾದ ಪ್ರಾಜೆಕ್ಟ್ಸ್ನ ಬರುತ್ತೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಅವ್ರ ಜೊತೆಗೆ ಕನ್ನಡಕ್ಕೆ ಇನ್ನೂ ಮತ್ತೆ ಸೇವೆ ಮಾಡ್ತೀನಿ ಅಂತ ನಿಮ್ಮ ಹತ್ರ ನಾನು ಹೇಳ್ಕೊಳ್ತೀನಿ. ಜೋಗಿ ಸಾರ್ ಕಾಂಬಿನೇಷನ್, ಜಮೀಲ್ ಕಾಂಬಿನೇಷನ್ ಆಲ್ರೆಡಿ ಹಿಟ್ಟಾಗಿದೆ, ಇನ್ನು ಒಳ್ಳೊಳ್ಳೆ ಬುಕ್ಸ್ ನಾವು ಮಾಡ್ತೀವಿ ಅಂತ. ಬಟ್ ನನಗೆ ಸಕ್ಸಸ್ಫುಲ್ ಏನು ಕಾರಣ ಅಂತಂದರೆ ನೋಡಿ, ಇಂಥ ಗುರುಗಳನ್ನ ಸಂಪಾದನೆ ಮಾಡಿದ್ದು ನಾವು ಯಾವತ್ತಿದ್ರು ಕೆಳಗೆ ಹೋಗೋದೇ ಇಲ್ಲ, ಯಾವತ್ತಿನೂ ನಮ್ಗೆ ಯಾವತ್ತಿದ್ರೂ ಮೇಲೆ ಎತ್ತಿಸ್ತಾನೆ ಇರ್ತಾರೆ. ಡಾಕ್ಟರ್ ನಾ ಸೋಮೇಶ್ವರ್ ಆಗಲಿ, ಸರ್ ಆಗಲಿ, ಜೋಗಿ ಸರ್ ಆಗಲಿ, ಇಂಥ ಒಳ್ಳೊಳ್ಳೆ ಸುಭಾಷ್ ಪಬ್ಲಿಷಿಂಗ್ ಸತೀಶ್ ಅಂತಿದ್ದಾರೆ ಅವರು ಅಷ್ಟೇ, ಈ ಥರ ತುಂಬ ಗುರುಗಳು ನಾನು ಸಂಪಾದನೆ ಮಾಡಿದ್ದಕ್ಕೆ ನನ್ನ ಗೆಲುವಿಗೆ ಒಂದು ಸೀಕ್ರೆಟ್ ಅಂತ ಹೇಳ್ಬೋದು, ಒಂದು ಕಾರಣ ಇರಬೇಕು. ಯಾವತ್ತಿಲ್ಲ ಅಂತಂದರೂ ದೇವರು ಅವ್ರ ರೂಪದಲ್ಲಿ ಬಂದು ನನಗೆ ಫೀಡ್ಬ್ಯಾಕ್ ಕೊಟ್ಟು, ಯಾವತ್ತೇ ಕಷ್ಟ ಇದ್ದರೂ ಏನೇ ಇತ್ತು ಅಂದ್ರೂ ಅವ್ರುಗಳು ಸಲಹೆ ಪಟ್ಟು ಅವತ್ತಿಗೆ ನನಗೆ ಒಂದು ಸೊಲ್ಯೂಷನ್ ಸಿಗತ್ತಲ್ಲ ಮಾಡ್ತಿರೋದು ಅಂದರೆ ಈ ಗುರುಗಳೇ ಎಲ್ಲರಿಗೂ ನಾನು ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ಅಹೋರಾತ್ರ ಸರ್ದು ಒಂದು ಭೇಟಿ ಮಾತ್ರ ಸ್ವಲ್ಪ ಹೇಳ್ತೀನಿ ಹೆಂಗೆ ಅಂತಂತ. ಸೆಪ್ಟೆಂಬರ್ 12 ಅದಕ್ಕೆ ಕಾರಣ ತಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ನಿಮ್ಮ ಪುಸ್ತಕನ ಪರಿಚಯ ಮಾಡಿದ್ದೀನಿ, ಇವತ್ತು ಕಾರ್ಯಕ್ರಮ ಬರುತ್ತೆ ಅಂತ ಗೌರಿ ಗಣೇಶ ಸ್ಪೆಷಲ್ ಅಂತ ನನಗೊಂದು SMS ಮಾಡಿದರು. ಅವತ್ತು ದುರಂತ ಅಂದರೆ ನಾನು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದೆ, ಅದು ಸ್ಪೆಷಲ್ ವಾರ್ಡಲ್ಲಿ ಎಲ್ಲರಿಗೂ ಜ್ವರ ಅಂತ ಅಂದ್ಬಿಟ್ಟು ನನ್ನ ಜನರಲ್ ವಾರ್ಡಲ್ಲಿ ಹಾಕ್ಬಿಟ್ಟಿದ್ರು. ಅವತ್ತು ನಾನು ಹೆಂಗಾದ್ರೂ ಮಾಡಿ ನಿನ್ನ ಬಗ್ಗೆ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನು ಒಂದು ನೋಟ್ ಹಾಕ್ಬಿಟ್ಟಿದ್ರು, ಉಪೇಂದ್ರ ಹ್ಯಾಸ್ ಟೋಲ್ಡ್ ಲಾಟ್ ಅಬೌಟ್ ಯು ಅಂತ ಅಂದ್ಬಿಟ್ಟು ಅದನ್ನು ಒಂದು ಪಾಸ್ ಹಾಕ್ಬಿಟ್ಟಿದ್ರು. ಅವತ್ತು ನಾನು ವಾರ್ಡ್ ಬಾಯ್ಗೆಲ್ಲ ಕರೆದು ಸ್ವಲ್ಪ ಏನೋ ಮಸ್ಕ ಮಾಡಿ ಗುರು ನನಗೆ ಹೆಂಗಾದ್ರೂ ಮಾಡಿ 10 ನೀನು ರಿಸೆಪ್ಷನ್ ಕರ್ಕೊಂಡು ಹೋಗೋಣ ಅಂತಂದಾಗ ಅವನು ಕರ್ಕೊಂಡೋಗಲ್ಲಿ ಕೂರಿಸಿ ತಟ್ಟೆ ಅಂತ ಹೇಳಿ ಕೊಟ್ಟಾಗ ಉಪೇಂದ್ರ ಸಾರು ಒಂದು ಪಕ್ಕದಲ್ಲಿ ಒಬ್ಬರು ಕೂತಿದ್ದಾರೆ. ಅದು ಮಾಡ್ತಾ ಇರ್ಬೇಕಾದ್ರೆ ಆ ವ್ಯಕ್ತಿಯಲ್ಲಿ ಏನೋ ಒಂದು ಆಕರ್ಷಣೆ ಇತ್ತು ನನಗೆ. ಅಪ್ಪ ಇವ್ರು ಯಾರಪ್ಪ ಅಂತಂದ್ರೆ ಅವರು ಉಪೇಂದ್ರ ಅವರು ಗುರುಗಳಂತಾರೆ. ಇಷ್ಟು ಒಂದು ವಿನಯವಾದ ಒಂದು ಮನುಷ್ಯ ಇರ್ಬೋದಾ ಅಂತ ಒಂದು ನನಗೊಂದು ಒಳ್ಳೆ ಅವತ್ತೇ ಆಕರ್ಷಣೆ. ಸೆಪ್ಟೆಂಬರ್ 12 ನನಗೊಂದು ಆಕರ್ಷಣೆ ಆಗಿಬಿಡಿತ್ತು ಈ ವ್ಯಕ್ತಿ ಮೇಲೆ. ಸೆಪ್ಟೆಂಬರ್ 18 ಉಪ್ಪಿಟ್ಟು ಲಾಂಚಲ್ಲಿ
ಇವಾಗ ಅಲೆಮಾರಿ ಥರ ಏನೋ ಒಬ್ಬರು ಏನೋ ಹಿಂಗೆ ಓಡಾಡ್ತಾ ಇದ್ರು, ನಮ್ಗೆ ಅಡ್ಡ ಬರ್ತಾಯಿದ್ರು. ಆ್ಯಕ್ಚುಲಿ ಏನು ಅಂತಂದ್ರೆ ಚೇರ್ ಹುಡುಕ್ತಾಯಿದ್ರು, ದೇವ್ರು ಹೆಂಗೆ ಮಾಡಿದ್ರು ಅಂದ್ರೆ ನನ್ನ ಮುಂದೆ ಬಂದು ಕೂತ್ಕೊಂಡ್ರು. ಸೊ ನಾನು ಇವ್ರು ಯಾರಪ್ಪ ನೋಡ್ತಂದ್ರೆ ಸರ್ ನೀವು ಅಹೋರಾತ್ರ ಸರ್ ಅಲ್ವಾ ಅಂತ ನಾನು ಕೇಳಿದೆ. ನೀನು ಯಾರಪ್ಪ ಅಂತಂದ್ರು ಸಾವಣ್ಣ ಅಂತಂದೆ. ಕೈ ಹಿಡ್ಕೊಂಬಿಟ್ರು ನಾನು, ಅವತ್ತು ಕೈ ಹಿಡಿದಿದ್ದು ಇವತ್ತು ಗುರುಗಳು ಬಿಟ್ಟಿಲ್ಲ. ಅವತ್ತು ಕೈ ಹಿಡ್ಕೊಂಬಿಟ್ಟು ಎಂಥ ಪುಸ್ತಕ ಮಾಡಿದೆ ನೀನು, ಏನು ಕನ್ನಡ ಸೇವೆ ಮಾಡ್ತಿದ್ದೆ ಅಂತಂದ್ಬಿಟ್ಟು ಫುಲ್ಲು ಅವತ್ತು ಫಂಕ್ಷನ್ ಅಷ್ಟೇ ಅಲ್ಲಿಗೆ ಬಿಟ್ಟಿದ್ದು ನಾನು. ಅಲ್ಲಲ್ಲಿ ರಾಗಿಣಿ ತಿವೇದಿ ಡ್ಯಾನ್ಸ್ ಮಾಡ್ತಿದ್ದೆಲ್ಲ ಏನು ನೋಡೋಕ್ಕೂ ಆಗಿಲ್ಲ, ಇವ್ರನ್ನ ಎಳ್ಕೊಂಡು ಹೋಗ್ಬಿಟ್ರು ನನ್ನ, ಬಾರೋ ಊಟ ಮಾಡೋಣ ಅದು ಇದು ಅಂತಂದಾಗ ಭಾಳ ವಿಷಯಗಳನ್ನ ಅವ್ರ ಹತ್ರ ನನ್ನ ವಿತಿನ್ 10 ಮಿನಿಟ್ಸಲ್ಲಿ ನಾನು ಕಲಿತು, 15 ನಿಮಿಷ 20 ನಿಮಿಷದಲ್ಲಿ ಹಂಗೆ ಹಿಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದಾರೆ ನಾನ್ ಸ್ಟಾಪಲ್ಲಿ. ನನಗೆ ಇವ್ರ ಮೇಲೆ ಇನ್ನೂ ಭಾಳ ಗೌರವ ಹೆಚ್ಚಿಗೆ ಆಯಿತು. ಆವಾಗ ಎಲ್ಲಿರೋದು ನೀನು ಅಂತಂದ್ರು, ಜೆ ಪಿ ನಗರಲ್ಲಿ ಇದ್ದೀನಿ ಸರ್ ಅಂತಂದರು. ಏ ನಾನು ಅಲ್ಲೇ ಹಾಕೊಂಡು ಹೋಗ್ಬೇಕಾಗಿರೋದು ಅಪ್ಪಿ, ಇವನು ಅಲ್ಲೇ ನಾನು ಅಂತ ಹೇಳೋದಿಲ್ಲ ಸಾರಿ, ಇವನು ಅಲ್ಲೇ ಹೋಗಬೇಕು ಅಂತೇಳಿದ್ರು, ಬಾ ಉಪಿ ಹತ್ರ ಹೇಳ್ಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ಆ 45 ನಿಮಿಷ ನಾವು ಜರ್ನಿ ಏನು ಮಾಡಿದ್ವೋ ಪ್ಯಾಲೇಸ್ ಗ್ರೌಂಡ್ಸಿಂದ ಮನೆ ತನಕ ಜೆ ಪಿ ನಗರ್ ತನಕ ನಂಗೆ ಜೀವನನೇ ಬದಲಾಗೋಯ್ತು. ಅದು ಅಷ್ಟು ಅದ್ಭುತವಾಗಾಯಿತು. ಅವತ್ತು ನನ್ನ ಭೇಟಿ ಒಂದು ಒಂದು ವಿಸ್ಮಯ ವ್ಯಕ್ತಿ. ಹಾಗೆ ಹೇಳಬೇಕು ನಾನು ಡಾಕ್ಟರ್ ಬಗ್ಗೆ, ಡಾಕ್ಟರ್ ಸರ್ ಹೇಳಬೇಕು ಅಂದರೆ ಒಂದು ಅದ್ಭುತ ವ್ಯಕ್ತಿನ ಒಂದು ತೃಪ್ತಿ ಕಾಣ್ಕೊಂಡು ನನಗೆ ಹೋಗಿ ನನಗೆ ದಾರಿ ತೋರಿಸೋರು ಒಬ್ರು ಇದ್ದಾರೆ ಅಂತ ಒಂದು ತೃಪ್ತಿಲೇ ಇದ್ದೆ. ಮತ್ತೆ ಒಂದು 6 ತಿಂಗಳಿಗೆ ರಾಮನವಮಿ ದಿವಸ ಒಂದು ರಾಮ ಟೆಂಪಲ್ ಶಾಸ್ತ್ರಿಗೆ ಒಂದು 21 ದಿವಸ ಬಂದಿದ್ದರು. ಬಟ್ ನನ್ನ ಆಫೀಸ್ಗೆ ಒಂದು 1/2 ಗಂಟೆ ಬಂದ್ಬಿಟ್ಟು ಹೋದರು. ಬಂದಾಗ ಈಗ ಏನೋ ಒಂದು ಕಳಿಸ್ಕೊಡೋರು, ನುಡಿಮುತ್ತುಗಳು ಒಳ್ಳೆಯದು, ಸಾಲದ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಕಳಿಸೋರು. ನಾನೇನು ಮಾಡಿದೆ, ನನ್ನ ಹಿತೈಷಿಗಳ ನನ್ನ ಫ್ರೆಂಡ್ಸ್ಗೆಲ್ಲ ಕಳಿಸ್ಕೊಡ್ತಾ ಇದ್ದೆ, 1, 2, 3 ಅಂತ ಕಳಿಸ್ಕೊಡ್ತಿದ್ದೆ. ಎಲ್ಲರೂ ಬೈ ಫೋರ್ಸ್ ಕೇಳೋಕ್ಕೆ ಶುರು ಮಾಡಿಬಿಟ್ರು, ಏ ಇದು ಎಲ್ಲಿಂದ ಬರ್ತಾಯಿದೆ, ಇದು ಹೊಸ ವಿಚಾರಗಳಿದೆಯಲ್ಲ, ನಮಗೆ ರೆಗ್ಯುಲರಾಗಿ ಕಳಿಸ್ಕೊಡು ಅಂತ. ಸರ್ ಇದು ಭಾಳ ಪ್ರಾಬ್ಲಮ್ ಆಗ್ತಿದ್ದೆ, ನಾನು ಮತ್ತೆ ಬರಬೇಕು ಅಂತಂದರೆ ಇದನ್ನ ಕಳಿಸೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ, ಲೆಟ್ ಅಸ್ ಮೇಕ್ ಎ ಒನ್ ಗ್ರೂಪ್ ಅಂತಂದ್ಬಿಟ್ಟು ಅಹೋರಾತ್ರ ಗ್ರೂಪ್ ಅಂತ ಮಾಡಿದ್ವಿ. ಅದ್ರ ಸದಸ್ಯರೆಲ್ಲ ಇಲ್ಲಿದ್ದಾರೆ. ಆ ಗ್ರೂಪಲ್ಲಿ ಅವ್ರು ಕಳಿಸ್ತಾ ಇರಬೇಕಾದ್ರೆ ಯದು ನನ್ನ ಅಂತ ಒಬ್ಬರು ವ್ಯಕ್ತಿ ಅವ್ರು ಏನು ಮಾಡಿದ್ರು, ಸರ್ ನಿಮ್ಮನ್ನ ನೋಡಬೇಕು, ನಿಮ್ಮನ್ನ ಭೇಟಿ ಆಗಬೇಕು ಅಂತಂದಾಗ ಜಮೀಲ್ ಆಫೀಸ್ಗೆ 26 ಏಪ್ರಿಲ್ 26 ನಾನು ಬರ್ತೀನಿ ಅಂತ ಹೇಳಿದ್ರು. ನಾನು ಬಂದಾಗ ಬರೀ ಒಂದು ಸಿಂಪಲ್ಲಾಗೆ 12 ಜನ ಬಂದುಬಿಟ್ರು. ಸೊ ನಾವೇನು ಮಾಡಿದ್ವಿ, ಒಂದು ಸತ್ಸಂಗ ಮಾಡ್ಬಿಡೋಣ ಅಂತಂದ್ಬಿಟ್ಟು ಅವ್ರನ್ನ ಕರೆದು, ಸರ್ ನಂಗೆ ಜೀವನ ಬಂದು ತುಂಬ ಸ್ಟ್ರೆಸ್ಫುಲ್ ಆಗಿದೆ, ಆರಾಮಾಗಿರೋಕ್ಕೆ ಏನಾದರೂ ಒಂದು ಹೇಳ್ಕೊಡಿ ಅಂತಂದಾಗ ಅವರು 3D ಅಂತ ಶುರು ಮಾಡಿದ್ರು, ದೇಶ ದೇವ ದೇಹ ಅಂತ. ಆವಾಗ ನಮಗೆ ಆ 1.5 ಗಂಟೆ 2 ಅವರ್ ಅವ್ರು ಮಾಡಿದ ಒಂದು ಭಾಷಣ ಇದೆಯಲ್ಲ, ನಮಗೆಲ್ಲರಿಗೂ ಅಷ್ಟೇ ಜೀವನದ ಬಗ್ಗೆ ಒಂದು ಭಯನೇ ಹೊರಟೋಯ್ತು. ಸಾಲ ಅಂತೂ ಮಾಡೋದೇ ಇಲ್ಲ ಅಂತ ಪ್ರತಿಜ್ಞೆ ಆಗೋಯ್ತು, ಅರ್ಥಲ್ಲ ಈ ಥರ ಕಾಯಕವೇ ಕೈಲಾಸ ಅಂತ ಆಗೋಯ್ತು. ಇದೇ ಆಗಿದ್ದು ಆ 1.5 ಗಂಟೆನಲ್ಲಿ ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟು 12 ಜನನು ಇವತ್ತಿಗೂ ಭಾಳ ಖುಷಿಯಾಗಿರೋದು ಏನು ಕೇಳಂದ್ರೆ, ಅವತ್ತು ಅವರಿಂದ ಈ ಎಂಟ್ರಿ ಎಕ್ಸಿಟ್ ಅಂತ ಒಂದು ಕಲ್ತಿದ್ದು, ಒಂದೇ ಒಂದು ಪಾಲಿಸಿ ಅಷ್ಟೇ, ಭಾಳ ಅದ್ಭುತವಾಗಾಯಿತು. ಆವಾಗ ನಾನು ಸಂಜೆ 1:00 ಗಂಟೆಗೆ ಫೋನ್ ಮಾಡಿದೆ, ಓಪ್ ಐ ಆಮ್ ನಾಟ್ ಬೋರಿಂಗ್ ಯು. ಆವಾಗ 1 ಗಂಟೆಗೆ ಫೋನ್ ಮಾಡಿದಾಗ, ಸರ್ ಇದು ಪುಸ್ತಕ ರೂಪದಲ್ಲಿ ಬರಬೇಕು, ಜನರಿಗೆ ತಲುಪಿಸ್ಬೇಕು ಸರ್ ಇದನ್ನ, ಇದನ್ನು ನಾವು ಹಂಗೆ ನೀವು ನಮ್ಗೆ ಹೇಳಿದ್ದು ನಾನು ಒಬ್ಬನೇ ಇಟ್ಕೊಳೋದು, ನಾನು ಹೇಳಿದ್ರೆ ಯಾರಿಗೂ ಆಗಲ್ಲ ದೇ ಅಂದಾಗ ಅವರು ಇಲ್ಲ ಕಣು ಅಂತಂದ್ಬಿಟ್ಟು ಅದೊಂದು 14 ಲೈನು ತಿಳಿಯದವನು ಅದು ಇದು ಅಂತೆಲ್ಲ ಹೇಳಿ ನನ್ನ ಇದು ಮಾಡಿದ್ರು. ನಾನು ಒಂದೇ ಒಂದು ಮಾತು ಹೇಳಿದೆ, ನಾನು ದೇಶಕ್ಕೋಸ್ಕರ ಯುವಕರು ನೆಕ್ಸ್ಟ್ ಯುವ ಜನ್ರೇಷನ್ಗೆ ಏನಾದರೂ ಒಂದು ಮಾಡಬೇಕು ಅಂತ ಇದ್ದೀನಿ, ನೀವೇ ಹೇಳಿದ್ರಲ್ಲ ಸರ್ ದೇಶಕ್ಕೋಸ್ಕರ ಏನಾದ್ರು ಮಾಡುವಂತಂದ ಇದನ್ನು ನಾನು ಮಾಡಬೇಕು ಅಂತಂದಾಗ, ಓ ನೀನು ನನ್ನೇ ಕಟ್ಟಾಕ್ದಿರೋದು ನಾಳೆ ಬಂದು ಭೇಟಿಯಾಗ್ತೀನಿ ಅಂತಂತ ಹೇಳೋದು. ಅವತ್ತು ನಾವು ಡಿಸಿಷನ್ ತೊಗೊಂಡಿದ್ದು ಅದ್ಭುತ ಡಿಸಿಷನ್ನು, ಅವ್ರನ್ನೇ ನೀವೇ ಬರೀರಿ ಅಂತಂತ ಹೇಳಿ ಅವ್ರನ್ನ ಬರೆಸಿ ಅದು ಒಪ್ಪಿಸಿ ಮೂರ್ಖಣ ಮಾತುಗಳು ಅಂತ ಮಾಡಿದ್ರೆ ಮಾತ್ರ ಈ ಪುಸ್ತಕ ಮಾಡ್ತೀನಿ ಅಂತಂದರು. ನಾನು ಉಪೇಂದ್ರ ಸರ್ ಎಲ್ಲ ಒಪ್ಪಲೇ ಇಲ್ಲ, ಇದು ಮೂರು ಕಣ್ಣನ ಮಾತುಗಳು ಅಂತ ಮಾಡೋಣ ಏನು ಬೇಕಾದ್ರೂ ಮಾಡೋಣ ಅಂತ ಅವ್ರು ಒಪ್ಪಲೇ ಇಲ್ಲ. ಅವರು ಕೊನೆ ಗುರುಪ್ರಸಾದು ನಮಗೆ ಒಂಥರ ಮಿಡ್ಲ್ ಮ್ಯಾನ್ ಥರ ಬಂದು ಮೂರ್ಕಣ ಮಾತುಗಳಂತಾನೆ ಮಾಡಿ ಅಂತಂದು ಒಂದು ಪುಸ್ತಕ ಮಾಡಿದ್ವಿ. ಅದು ಒಂದು ಅದ್ಭುತ ಆಯಿತು. ಏನು ಅಂತಂದರೆ ನಾನು ಇನ್ವೆಸ್ಟ್ಮೆಂಟ್ ಮಾಡಲೇ ಇಲ್ಲ, ಅದು ಯಾವತ್ತು ನಾವು ಲಾಂಚ್ ಮಾಡಿದ್ವು ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ವು, ನನಗೆ 50,000 ರೂಪಾಯಿ ನನ್ನ ಅಕೌಂಟಿಗೆ ಬಂದುಬಿಡ್ತು. ನನಗೆ 100 ಬುಕ್ ಬೇಕು, 50 ಬುಕ್ ಬೇಕು, 100 ಬುಕ್. ಇದು ಒಂದು ಅದ್ಭುತ. ಏನು ಅಂತಂದರೆ ಈ ಪುಸ್ತಕಕ್ಕೆ ನಾನು ಬಂಡವಾಳ ಹಾಕಲೇ ಇಲ್ಲ, ಇದು ನಿಜ ಸತ್ಯ. ಇಲ್ಲ ನನ್ನ ಪ್ರಿಂಟರ್ಸ್ ಇದ್ದಾರೆ, ಎಲ್ಲರೂ ಗೊತ್ತಿದೆ. ಇದು ಒಂದೇ ತಿಂಗಳಲ್ಲಿ 3 ಎಡಿಷನ್ ಕಂಡ ಮೂರ್ಕಣ ಮಾತುಗಳು, ಅರ್ಥಲ್ಲ. ಇದು ಕೊನೆಗೆ ಕರ್ನಾಟಕದಲ್ಲಿ ಕೊಂಡಾಡೋಕ್ಕೆ ಶುರು ಮಾಡಿಬಿಟ್ರು ಸರ್ನ. ಇದು ನನಗೆ ಭಾಳ ಹೆಮ್ಮೆ ಆಯಿತು. ಬಟ್ ತುಂಬ ಜನಕ್ಕೆ ಇವತ್ತು ಕ್ವಶನ್ ಮಾರ್ಕ್ ಇದೆ, ನಾನು ಸಾಬಿ ಇವರು ಸ್ವಾಮಿ, ಈ ಸಾಬಿಗೂ ಸ್ವಾಮಿಗೂ ಏನು? ನಾನು ಭಾಳ ಅದ್ಭುತ ಅಂತಂದರೆ ಅದು ರಂಜಾನ್ ಟೈಮಲ್ಲೇ ರಿಲೀಸ್ ಆಗಿದ್ದ ಬುಕ್ಕು, ಇವತ್ತು ರಂಜಾನ್ ತಿರುಳು.
ಸೊ ನಾವು ಅನ್ಕೊಂಡಂಗಿಲ್ಲ, ಅಲ್ಲಿ ಮೇಲೊಬ್ಬ ಇದ್ದಾನೆ, ಮಡಿವಂತಿಕೆನೇ ಇಲ್ಲ ಅಲ್ಲಿ. ಎಂಥ ಅದ್ಭುತ ಅಲ್ವಾ? ಸೊ ಈ ಥರ ಒಂದು ಅಹೋರಾತ್ರ ಸರು, ಹೆಜ್ಜೆ ಹೆಜ್ಜೆಗೂ ನನ್ನ ಫ್ಯಾಮಿಲಿ ಆಗಲಿ, ನಮ್ಮ ಫ್ರೆಂಡ್ಸ್ ಆಗಲಿ, ನಾವೆಲ್ಲರನ್ನು ಅವ್ರನ್ನೇ ಅವ್ರ ಫಿಲಾಸಫಿಯಲ್ಲೇ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಅದಲ್ಲ. ಆಮೇಲೆ ರಾಘವೇಂದ್ರ ಬೀಜಾಡಿ ಅವರು 14 ಮೆಟ್ಲು ಆಡಿದಾಗ ಅಲೆಮಾರಿಯಲ್ಲಿ ನಾನು ಇವತ್ತಿಗೂ ಅಷ್ಟೇ ಕಣ್ಣೀರು ಹಾಕ್ಬಿಡ್ತೀನಿ. ಅದು ಅದ್ಭುತ ಅದು. ಅದು ಅವ್ರು ಬಂದು ಒಂದ್ಸಲಿ ನಾನು ಆಫೀಸಲ್ಲಿ ಆಡಿದಾಗಲೇ ನನಗೆ ಅನಿಸ್ಬಿಟ್ಟಿತ್ತು ಇದು ಒಂದು ಕಾರ್ಯಕ್ರಮ ಆಗಬೇಕು ಅಂತ ಒಂದು ಸಂಕಲ್ಪ ಮಾಡಿದೆ. ಇವತ್ತು ಸತ್ಯ ಆಗಿದೆ ಸರ್. ಇದು ಇವತ್ತಿಗೂ ಅಷ್ಟೇ ನಾನು ಪಾಪ ಅವ್ರನ್ನ ಒನ್ಸ್ ಮೋರ್ ಅಂತ ಎರಡ್ಸಲಿ ಕೇಳ್ಕೊಂಡಿದ್ದೀನಿ. ನನ್ನ ಜೊತೆಗೆ ಒನ್ ಟು ಒನ್ ಇದ್ದಾಗ ಅವ್ರನ್ನ ಈ ಕಣ್ಣೀರು ಹಾಕದೆ ಆ ಹಾಡನ್ನ ನನ್ನ ಕೈಲಿ ಮುಗಿಸೋಕ್ಕೆ ಆಗಲ್ಲ. ಅಷ್ಟು ಭಾವುಕ ಆಗ್ತೀನಿ, ಅಷ್ಟು ಅದ್ಭುತ ಹಾಡು. ಸಮೀರ್ ರಾವ್ ಅವ್ರನ್ನ ನಾನು ಹೇಳಗೆ ಇಲ್ಲ. ಆ ಹಾಡುಗಳಲ್ಲಿ ಫಸ್ಟ್ ಸ್ಟ್ರಾಂಗ್ ಶುರುವಾಗದೆ ಅವ್ರ ಟ್ಯೂನಿಂದನೇ. ಏನು ಅದ್ಭುತ. ಹರಿಪ್ರಸಾದ್ ಚೌರಾಸಿ ಅವರು ಆದಮೇಲೆ ನಾನು ಕೇಳ್ತಾ ಇರೋ ಒಂದು ಫ್ಲೂಟ್ ಅವ್ರ ಗುರುಗಳೇ. ಬಟ್ ಇವತ್ತಿಗೂ ಈ ಥರ ಒಂದು ಫ್ಲೂಟ್ನ ನಾನು ಕೇಳಿ ಭಾಳ ವರ್ಷಗಳೇ ಆಯಿತು ಅನ್ಸುತ್ತೆ. ಸೊ ಅವರು ಆಮೇಲೆ ಕಾರ್ತಿಕ್ ಭಟ್ ಅವ್ರ ತಬಲ ಇವತ್ತು ನೋಡಿ ಎಷ್ಟು ಚೆನ್ನಾಗಿತ್ತು. ನಾನು ಲೋಕನೇ ಮರ್ತೋಗಿತ್ತು ಅಷ್ಟು. ಅಂದರೆ ನಮ್ಗೆ ಎನರ್ಜಿನೇ ಇಲ್ಲ ಅಂತ ಅಂದ್ಕೊಂಬಿಡ್ತೀವಿ ಸೊ ನನಗೆ ಇವತ್ತು ಈ ಹಾಡು ಎನರ್ಜಿ, ನಿಮ್ಮ ಪ್ರೀತಿ ನನಗೆ ಎನರ್ಜಿ ಅಲ್ವಾ. ರಂಜಾನ್ ಆಗಲಿ, ರೋಜಾ ಆಗಲಿ, ಏನೇ ಆಗಲಿ, ಇದಕ್ಕಿಂತ ಏನು ಬೇಕಾಗಿದೆ? ಜನರ ಪ್ರೀತಿನೇ ನಮಗೆ ಇದು. ಮುಂದೆ ಚೆನ್ನಾಗಿ ಮಾಡಿದ್ದೀವಿ ಅಂತಂದರೆ ನನ್ನ ಸ್ಟಾಫು ಅನೂಪ್, ಸೋಮೇಶ್, ಆಮೇಲೆ ಪವಿತ್ರ ಮಣಿಮೈಲಿ, ರಫಿ ಶರೀಫ್, ಶಫಿಕಾ, ಸೀಮಾ ಬನ್ನಿ. ಇದು ಯಾವಾಗಲೂ ನನ್ನ ಜೊತೆಗಿರೋದು, ಇದು ಯಾವಾಗಲೂ ನನ್ನ ಜೊತೆಗಿರೋದು ಅದಲ್ಲ. ದೀಸ್ ಆರ್ ಮೈ ಟೀಮ್, ವೆರಿ ಸ್ಮಾಲ್ ಟೀಮ್, ಶರೀಫ್ ಅವರೆಲ್ಲ. ಇದನ್ನು ನಾನು ಯಾವತ್ತೂ ಬಿಟ್ಕೊಡೋಕ್ಕೂ ಆಗಲ್ಲ. ಇದು ಅನ್ನೋದು ಇದು ನಾವು ಇಷ್ಟು ಗೆಲುವಿಗೆ ಏನು ಕಾರಣ ಅಂತಂದರೆ ಇದು ಒಂದು ಕಾರಣ ಸರ್, ಟೀಮ್ ವರ್ಕ್ ವರ್ಕ್ಸ್, ಬೇರೆ ಏನೂ ಇಲ್ಲ ಅದಲ್ಲ. ಭಾಳ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ಈ ಕಾರ್ಯಕ್ರಮ. ನಮ್ಮದು ಸಣ್ಣ ಟೀಮೇ ಅಂತಾನೆ, ಎಷ್ಟು ದೊಡ್ಡ ಕಾರ್ಯಕ್ರಮವನ್ನು ನಾನು ಇವತ್ತು ಮಾಡ್ಬೋದು ಅಂತ ನಾನು ಇದೆ ಅಂತಂದ ಕಾರಣ ಅಂತಂದರೆ ಇದೇ ಒಂದು ಟೀಮ್. ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ, ಸಿಂಪಲ್ಲಾಗಿ ಮಾಡ್ತಾರೆ. ಎಷ್ಟೇ ಎರಡೇ ದಿನ ನಾವು ಮಾಡಿದ್ದು ಈ ಕಾರ್ಯಕ್ರಮ. ಸೊ ಒನ್ಸ್ ಅಗೇನ್ ಎಲ್ಲರೂ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ನನಗೆ ಗುರುಗಳಾದ ಮತ್ತು ಮೇಡಮ್ ಬಂದಿದ್ದಾರೆ, ಇದೊಂದು ಪುಣ್ಯ ದಿನ. ಏನಂತಂದರೆ ಇಬ್ಬರು ಗಂಡ ಹೆಂಡತಿರು ಸ್ಟೇಜ್ ಬಂದು ಬರಬೇಕು. ನನ್ನ ಟೀಮ್ ಮತ್ತು ನನ್ನ ಅಹೋರಾತ್ರ ಗ್ರೂಪ್ ಮಿಸ್ಟರ್ ಯದುನಂದನ್ ಸರ್, ಮನೋಹರ್ ಸರ್ ಬನ್ನಿ, ಸಾರ್ಗೆ ಒಂದು ಕಾಣಿಕೆ ಕೊಡೋಣ. ಜೊತೆಗೆ ನೀವೇ ಇರಿ ಸರ್, ಜೊತೆಗೆ ನೀವೇ ಇರಿ ಸರ್. ಸಮೀರ್ಗೆ ಅರ್ಪಣೆ ಮಾಡಲಾಗಿದೆ. ಆ ಹಾಡು ಬರೆದಿದ್ದೇ ಈ ಹುಡುಗನಿಂದ, ಯಾಕಂದರೆ ಇವನೇ ಏಳು ತೂತ ಬಿದಿರು. ಅವನ ಏಳು ಚಕ್ರಗಳಿದೆಯಲ್ಲ, ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರ, ಆ ಹುಡುಗ ಬಿದಿರಾಗ್ಬಿಟ್ಟಿದ್ದಾನೆ, ಕೃಷ್ಣನ ಕೊಳಲಾಗ್ಬಿಟ್ಟಿದ್ದಾನೆ. ಅವನ ಒಳಗಿಂದ ಬರುವ ಆ ಸ್ವರನೇ ಕೊಳಲ ಸ್ವರ. ಅದು ಕೊಳಲು ಕೊಳಲನ್ನು ಊದುತ್ತಿದೆ ಆ ಕೊಳಲಿನ ಅಧಿಪತಿಗಾಗಿ. ಆ ವ್ಯಕ್ತಿ ನಮ್ಮನ್ನು ಒಪ್ಪಿ ಇವತ್ತು ನಮ್ಮ ಮುಂದೆ ಈ ಕಾರ್ಯಕ್ರಮ ಕೊಟ್ಟಿದ್ದು ನಮ್ಮೆಲ್ಲರ ಅದೃಷ್ಟ. ಮತ್ತು ಈ ಹೊಸ ಪರಿಚಯ, ಹಳೆಯ ಶಕ್ತಿ, ಅದು ಇವನಲ್ಲಿ ತಬಲಾ ಶಕ್ತಿ ತುಂಬ ಇದೆ. ಆದರೆ ನಮಗೆ ಇವತ್ತು ಹೊಸ ಪರಿಚಯ, ಆದರೆ ರೋಮಾಂಚನಗೊಳಿಸ್ತಾ, ಒಂದೊಂದು ಸೀಟ್ ಮೇಲೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ನಿಲ್ಲಿಸ್ತಾ ಇದೆ ಒಂದೊಂದು ಹಾಡು. ನಿಮಗೆಲ್ಲರಿಗೂ ಪ್ರೀತಿ, ಧನ್ಯವಾದ.
ಬೈಟು ಕಾಫಿ ರಾಘುವವ್ರಿಗೆ ಒಳ್ಳೆ ಕಾರಾಬಾತ್ ಕಾಫಿನ ಕೊಟ್ಟು ಇವತ್ತು ನಮಗೆ ಸಾಯಂಕಾಲ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಏನು ಯೋಚನೆ ಮಾಡಿ ಸರ್ ನಾನು ಕಳ್ಸಿಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅದೇ ಥರ ಮಾಡಿ 5:00 ಇಲ್ಲೆಲ್ಲ ರೆಡಿ ಇತ್ತು. ಸೊ ಅವ್ರಿಗೆ ಇವತ್ತು ರಾಘವೇಂದ್ರಗೆ ಭಾಳ ಥ್ಯಾಂಕ್ಸ್ ಹೇಳ್ತಾ ನನ್ನ ಎಲ್ಲ ಇಡೀ ಕಾರ್ಯಕ್ರಮದಲ್ಲೂ ಈ ವ್ಯಕ್ತಿ ಇರಲೇಬೇಕು. ಬಿಯಾಂಡ್ ಬಿಸ್ನೆಸ್ ಅಂತಂದರೆ ಸುರೇಶ್ ಅವರು, ಬರೀ ಫೋಟೋಗ್ರಾಫಿ ಅಲ್ಲ, ಬರೀ ವಿಡಿಯೋ ಮಾತ್ರ ಅಲ್ಲ, ಒಂದು ಮನೆ ಕಾರ್ಯಕ್ರಮ ಥರನೇ ನೋಡ್ಕೊತಾರೆ ಎಲ್ಲದರಲ್ಲೂ. ಅಲ್ಲಿ ಅಲ್ಲಿ ಸರಿ ಇಲ್ಲ, ಅದು ಸರಿ ಮಾಡಬೇಕು, ಇದು ಸರಿ ಮಾಡಬೇಕು ಅಂತ ಒಂದು ಕಾಳಜಿ ಇಟ್ಕೊಂಡಿರುವ ಈ ಸುರೇಶ್ಗೆ ಭಾಳ ಥ್ಯಾಂಕ್ಸ್ ಹೇಳ್ಕೊತೀನಿ. ಮತ್ತು ವಿಡಿಯೋಗ್ರಾಫರ್ ಸರ್ಗೂ ಥ್ಯಾಂಕ್ಸ್ ಹೇಳ್ಕೊತೀನಿ. ಮತ್ತೆ ಸಿಗೋಣ, ಮತ್ತೆ ಒಳ್ಳೆ ಕಾರ್ಯಕ್ರಮಗಳು ಮಾಡೋಣ. ಈ ಥರ ನನಗೆ ಆಶೀರ್ವಾದ ಮಾಡ್ತಾನೇ ಇರ್ತೀರಾ ಅಂತ ಒಂದು ನಂಬಿಕೆಯಲ್ಲಿ ಭಾಳ ಕಷ್ಟಪಟ್ಟು ನಿಮ್ಮನ್ನೆಲ್ಲ ಬೀಳ್ಕೊಡ್ತಾ ಇದ್ದೀನಿ. ಭಾಳ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್.